ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೈನ್ ಟಿವಿ ಕನ್ನಡ. ಜಗ್ಗೇಶ್ ಅವ್ರಿಗೂ ಹಾಗೂ ದರ್ಶನ್ ಅವ್ರಿಗೆ ಕೆಲವು ಭಿನ್ನ ಮತಗಳಾಗಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅದು ಯಾಕಪ್ಪ ಅಂದ್ರೆ, ಜಗ್ಗೇಶ್ ಅವರು ಹೀಗೆ ದರ್ಶನ್ ಅವರ ಬಗ್ಗೆ ಏನೋ ಒಂದು ಮಾತನ್ನ ಹೇಳಿರ್ತಾರೆ, ಅದಕ್ಕೆ ದರ್ಶನ್ ಅಭಿಮಾನಿಗಳು ಜಗ್ಗೇಶ್ ಅವರನ್ನ ಮುತ್ತಿಗೆಯನ್ನ ಹಾಕಿರ್ತಾರೆ, ಅಂದ್ರೆ ಕ್ಷಮೆ ಕೇಳಲೇಬೇಕು ಅಂತ. ಅದಾದ ನಂತರ ಅವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಕೂಡ ಶುರುವಾಗಿರುತ್ತೆ. ಆ ನಂತರ ಅವರಿಬ್ರು ಅಷ್ಟೊಂದು ಕ್ಲೋಸ್ ಆಗಿ ಕೂಡ ಇರೋದಿಲ್ಲ, ಅದರ ಮೊದಲು ತುಂಬಾ ಕ್ಲೋಸ್ ಆಗಿ ಇರ್ತಾರೆ. ಆದ್ರೆ ಇವಾಗ ದರ್ಶನ್ ಅವರ ಬಗ್ಗೆ ಜಗ್ಗೇಶ್ ಅವರು ಮೌನವನ್ನ ಬಿಚ್ಚಿ ಒಂದು ಮಾತನ್ನ ಹೇಳಿದ್ದಾರೆ. ಹಾಗಿದ್ರೆ ಏನಪ್ಪ ಅದು? ನಿಜಕ್ಕೂ ಈ ಮಾತನ್ನ ಕೇಳಿದ್ರೆ ಎಲ್ಲ ಶಾಕ್ ಆಗ್ತಾರೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂದ್ರೆ, ಜಗ್ಗೇಶ್ ಅವರು ಇದುವರೆಗೂ ದರ್ಶನ್ ಅವರ ಬಗ್ಗೆ ಏನು ಅಷ್ಟೊಂದಾಗಿ ಮಾತಾಡಿರ್ಲಿಲ್ಲ, ಅಂದ್ರೆ ಆ ವಿಷಯ ಆದ ನಂತರ. ಆದ್ರೆ ಇದೇ ಮೊದಲನೇ ಬಾರಿಗೆ ಕ್ರಾಂತಿ ಚಿತ್ರದ ಪೋಸ್ಟರ್ ಅನ್ನ ಶೇರ್ ಮಾಡಿ ಆಲ್ ದ ಬೆಸ್ಟ್ ಗುಡ್ ಲಕ್ ಅಂತ ಟ್ವಿಟರ್ ನಲ್ಲಿ ಶೇರ್ ಮಾಡಿದ್ದಾರೆ. ಅಂದ್ರೆ ಈ ಮೂಲಕ ಜಗ್ಗೇಶ್ ಅವರು ತಮ್ಮ ಬೆಂಬಲವನ್ನ ಕ್ರಾಂತಿ ಚಿತ್ರಕ್ಕೆ ತೋರಿಸ್ತಿದ್ದಾರೆ ಅಂತ ಗೊತ್ತಾಯ್ತು. ಏನೇ ಆಗ್ಲಿ, ಕ್ರಾಂತಿ ಚಿತ್ರ ರಿಲೀಸ್ ಡೇಟ್ ಫಿಕ್ಸ್ ಆಗಿದೆ. ಜನವರಿ 26ನೇ ತಾರೀಕು ರಿಲೀಸ್ ಆಗೋದು 100% ಖಚಿತವಾಗಿದೆ. ಏನೇ ಆಗ್ಲಿ, ಕ್ರಾಂತಿ ಸಿನಿಮಾಗೆ ನೀವು ಕೂಡ ವೆಯ್ಟ್ ಮಾಡ್ತಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಹಾಗೂ ಜಗ್ಗೇಶ್ ಅವರು ಈ ರೀತಿಯಾಗಿ ಹೇಳಿರೋದ್ರ ಬಗ್ಗೆ ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ಕ್ರಾಂತಿ ಸಿನಿಮಾದ ಅಪ್ಡೇಟ್ ಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.